ನಲ್ವತ್ತು ವರ್ಷ ಕಪ್ಪು ಚುಕ್ಕೆ ಇಲ್ಲದಂತ ರಾಜಕೀಯ ಈಗ ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇದೆ. ಪ್ರಾಸಿಕ್ಯೂಷನ್ ಭೀತಿ, ಮುಖ್ಯಮಂತ್ರಿಗೆ ಕಂಟಕವಾಗುತ್ತಾ? ಮೂಡ ಸೈಟನ್ನ ಪಡೆದುಕೊಂಡಿದ್ದಂತ ವಿಚಾರ ಪ್ರಕರಣ ಇದೆಯಲ್ಲ, ವಿವಾದವನ್ನ ಸೃಷ್ಟಿ ಮಾಡಿದೆಯಲ್ಲ ಅದು ಅನ್ನುವಂತ ಪ್ರಶ್ನೆ ಈಗ ಎದ್ದಿರುವಂತದ್ದು. ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇದೆ ಪ್ರಾಸಿಕ್ಯೂಷನ್ ಭೀತಿ, ಬಿಕಾಸ್ ರಾಜ್ಯಪಾಲರು ವರದಿಯನ್ನ ಕೇಳಿದ್ದಾರೆ ರಾಜ್ಯ ಸರ್ಕಾರದಿಂದ. ಏನ್ ಹೇಳ್ತೀರಾ ಇದಕ್ಕೆ? ಈಗ ಆಲ್ರೆಡಿ ಒಂದು ಖಾಸಗಿ ದೂರು ಬಂದಿತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ, ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ಸಲ್ಲಿಸಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೇಳಿದ್ದಾರೆ, ರಾಜ್ಯ ಸರ್ಕಾರದ ವರದಿಯನ್ನ ಕೇಳಿರುವಂಥದ್ದು. ಈ ಸಂದರ್ಭದಲ್ಲಿ ಅಂದ್ರೆ ಈಗ ವರದಿಯನ್ನ ಕೇಳಿರುವಂತ ಕಾರಣಕ್ಕೋಸ್ಕರ ಭಯ ಕಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರಿಗೆ. ಸೊ ಹೀಗಾಗಿ ಇವತ್ತು ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಸಂಪುಟ ಸಭೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂಥದ್ದು. ಸೊ ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕು. ಅಬ್ರಹಾಂ ಮನವಿಯನ್ನ ಆಧರಿಸಿ ಸಿಎಂಗೆ ಗವರ್ನರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅಬ್ರಹಾಂ ಅರ್ಜಿಯಲ್ಲಿನ ಆರೋಪಗಳಿಗೆ ವಿವರಣೆಯನ್ನ ಕೊಡಿ, ವಿವರಣೆ ನೀಡುವಂತೆ ಕೇಳಿರುವಂಥದ್ದು ರಾಜ್ಯಪಾಲರು. ವಿವರಣೆ ನೀಡುವಂಥ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸ್ಪೆಷಲಿ ಹಿಂದೆ 2010ರಲ್ಲೂ ಕೂಡ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರ ಬಳಿ ಹೋದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಅಸ್ತು ಅಂತ ಹೇಳಿದರು. ಸಂಪುಟ ಸಭೆಯನ್ನು ಕರೆದಿದ್ರು, ಯಡಿಯೂರಪ್ಪನವ್ರ ನೇತೃತ್ವದಲ್ಲೇ ಸಭೆಯನ್ನು ಕರೆದಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಅವರ ನೇತೃತ್ವದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಆದರೂ ಕೂಡ ರಾಜ್ಯಪಾಲರು ನಂತರ ಅನುಮತಿಯನ್ನು ಕೊಟ್ಟಿದ್ರು ಹಂಸರಾಜ್ ಭಾರದ್ವಾಜ್ ಅವರು ಇದ್ದಂಥ ಸಂದರ್ಭದಲ್ಲಿ. ಅದೇ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂದೊದಗಿದೆ. ಈ ಹಿಂದೆ ಕೊಟ್ಟಿದ್ದಂಥ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಾಗ, ಅದಾದಮೇಲೆ ಹೈಕೋರ್ಟ್ ಇವರ ಅಂದರೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲೇ ಸಂಪುಟ ಸಭೆ ನಡೆದಾಗ ಗರಂ ಆಗಿತ್ತು. ಸೊ ಹೀಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇಲ್ಲ. ಬಿಕಾಸ್ ಏನೇ ನಿರ್ಣಯ ಕೈಗೊಳ್ಳದಿದ್ರು ಅವರ ಪರವಾಗಿರುವಂಥ ಸಂದರ್ಭದಲ್ಲಿ ಅವರಿದ್ದರೆ ಅದು ಸಮಂಜಸ ಆಗೋದಿಲ್ಲ ಅನ್ನುವಂಥ ಕಾರಣ, ಮತ್ತೆ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ ಅನ್ನುವಂಥ ಭಯ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಅಕ್ರಮದ ಟೆನ್ಷನ್ ಕಾಡ್ತಾನೆ ಇದೆ. ಸಚಿವರ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು, ರಾಜ್ಯಪಾಲರ ನೋಟಿಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಮೊನ್ನೆ ಆಕ್ಚುಲಿ ಇದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೊಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದರು. ಅದಾದಮೇಲೆ ಹೈಕಮಾಂಡ್ ಅಂಗಳಕ್ಕೆ ಹೋಗಿತ್ತು, ಬಿಕಾಸ್ ಅದು ಲೋಕಸಭೆ ರಾಜ್ಯಸಭೆಯಲ್ಲೂ ಪ್ರಶ್ನೆ ಮಾಡಿದ್ದಂಥ ಕಾರಣಕ್ಕೋಸ್ಕರ ಬಿ ಜೆ ಪಿಯವರು ಅದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಸ್ವತಃ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದನ್ನು ಬ್ರೀಫ್ ಮಾಡಿ ಬಂದಿದ್ರು. ಈಗ ಒಂದು ಕಡೆ ಪಾದಯಾತ್ರೆ, ಮತ್ತೊಂದು ಕಡೆ ಗವರ್ನರ್ ಅವರು ನೋಟಿಸನ್ನು ಕೊಟ್ಟಿರುವಂಥದ್ದು ಟೆನ್ಷನ್ ಅನ್ನು ತಂದಿಟ್ಟಿದೆ. ಮೂಡ ವಿಚಾರವಾಗಿ ಗವರ್ನರ್ ನೋಟಿಸನ್ನು ಕೊಟ್ಟಿದ್ದಾರೆ, ಮೂಡ ನಿವೇಶನಕ್ಕಾಗಿ ನಾನು ಯಾವುದೇ ಪ್ರಭಾವವನ್ನು ಬೀರಿಲ್ಲ, ಬಿ ಜೆ ಪಿ ಅವಧಿಯಲ್ಲಿ ಕೊಟ್ಟಂಥ ನಿವೇಶನ ಅಂತ ಸಿಎಂ ಮಾತನಾಡಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ. ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತಲ್ಲ ಆ ಸಂದರ್ಭದಲ್ಲಿ, ಆದರೂ ಷಡ್ಯಂತ್ರ ಮಾಡಿ ನನ್ನನ್ನು ಸಿಕ್ಕಾಕ್ಸ್ಲಿಕ್ಕೆ ಹೊರಟಿದ್ದಾರೆ ಇವರುಗಳು. ನಮ್ಮ ಪಕ್ಷದವರು ವಿಪಕ್ಷದವರ ಷಡ್ಯಂತ್ರಕ್ಕೆ ಕೈ ಜೋಡಿಸಿದ್ದಾರೆ, ಹೈಕಮಾಂಡ್ಗೂ ಕೂಡ ವಾಸ್ತವವನ್ನು ಮನವರಿಕೆ ಮಾಡಿಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಸಿಎಂ. ರಾಜ್ಯಪಾಲರಿಗೆ ಉತ್ತರ ಕೊಡುವಂಥ ಕೆಲಸ ಮಾಡೋಣ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ವಿರೋಧಿಸಿ ನಿರ್ಣಯವನ್ನು ಕೈಗೊಳ್ಳಬೇಕಾಗಿದೆ, ನೀವೇ ನಿರ್ಣಯವನ್ನು ಮಾಡಿ ರಾಜ್ಯಪಾಲರಿಗೆ ಕಳಿಸಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಂದರೆ ಅವರು ಭಾಗಿಯಾಗೋದಿಲ್ಲ ಸಂಪುಟ ಸಭೆಯಲ್ಲಿ, ಯಾವಾಗಲೂ ಸಂಪುಟ ಅಂದರೆ ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತೆ, ಆದರೆ ಮುಖ್ಯಮಂತ್ರಿಗಳು ಇವತ್ತು ಇರೋದಿಲ್ಲ. ಸೊ ಹೀಗಾಗಿ ನೆಕ್ಸ್ಟ್ ಯಾರಪ್ಪ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಅಂದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ನಿರ್ಣಯದ ವೇಳೆ ನಾನು ಕ್ಯಾಬಿನೆಟ್ನಲ್ಲಿ ಇರೋದಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅಕಸ್ಮಾತ್ ರಾಜ್ಯಪಾಲರು ಓಕೆ ಅಂದ್ಬಿಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂದ್ಕೊಳ್ಳಿ, ಆ ಸಂದರ್ಭದಲ್ಲಿ ಆರೋಪವನ್ನು ಹೊತ್ತಿರುವಂಥ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಮುಂದುವರಿಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಆವಾಗ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರಂತೆ ಸಿದ್ದರಾಮಯ್ಯನವರು. ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಇವತ್ತು ಕರೆದಿದ್ದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ತುಂಬ ಕುತೂಹಲ ಕೆರೆ ಮಾಡಿಕೊಟ್ಟಿದ್ದು, ಬಿಕಾಸ್ ಯಾವುದೇ ರೀತಿಯಾದಂಥ ಸ್ಕೆಡ್ಯೂಲ್ ಇಲ್ಲ ಇವತ್ತು ಸಿದ್ದರಾಮಯ್ಯನವ್ರದ್ದು ಸಂಪುಟ ಸಭೆಯನ್ನು ಹೊರತುಪಡಿಸಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ತಿಮ್ಮೇಗೌಡ್ರೆ, ಕಾಂಗ್ರೆಸ್ ವಲಯದಲ್ಲಿ ಆತಂಕ ಮನೆ ಮಾಡಿರುವಂಥದ್ದು, ಅದರಲ್ಲೂ ಸ್ಪೆಷಲಿ ಸಿದ್ದರಾಮಯ್ಯನವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಮನೆ ಮಾಡಿದೆ, ಬಿಕಾಸ್ ರಾಜ್ಯಪಾಲರು ನೋಟಿಸನ್ನು ಕೊಟ್ಟಿರುವಂಥ ಕಾರಣಕ್ಕೋಸ್ಕರ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆಯಲಾಗಿತ್ತು, ಅದಾದ ನಂತರ ಸಂಪುಟ ಸಭೆ ಕೂಡ ಇರುವಂಥದ್ದು. ಸಿದ್ದರಾಮಯ್ಯನವರು ಭಾವನಾತ್ಮಕವಾಗಿ ಮಾತನಾಡಿದ್ರಂತೆ, ಏನೇನೆಲ್ಲ ಚರ್ಚೆ ಆಯಿತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ, ಈ ಸಂದರ್ಭದಲ್ಲಿ ಸಚಿವರು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಸಂಪುಟ ಸಭೆಯಲ್ಲಿ ಏನು ತೀರ್ಮಾನವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಅಂತ.
ನೋಡಿ ಪೃಥ್ವಿರಾಜ್, ಬಹಳ ಮುಖ್ಯವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮ ನಿವೇಶನಗಳ ಹಂಚಿಕೆ ಅಂದ್ರೆ ನಿವೇಶನಗಳ ಅಕ್ರಮ ಹಂಚಿಕೆ ವಿಚಾರವಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದಿನೇ ದಿನೇ ಒಂದು ರೀತಿ ಟೆನ್ಷನ್ ಹೆಚ್ಚಾಗ್ತಾ ಇದೆಯಾ ಅಂತ. ಯಾಕಂತ ಹೇಳಿದ್ರೆ ಸದನದ ಒಳಗೆ ಮತ್ತೆ ಹೊರಗೆ ವಿಪಕ್ಷಗಳ ಹೋರಾಟ, ಮತ್ತೊಂದು ಕಡೆಗೆ ಕೇಂದ್ರದ ಸಂಸತ್ ಅಧಿವೇಶನದಲ್ಲೂ ಕೂಡ ವಿಪಕ್ಷಗಳ ಹೋರಾಟ, ಮತ್ತೊಂದು ಕಡೆಗೆ ಹೈಕಮಾಂಡ್ ಒಂದು ರೀತಿ ಮುಜುಗರ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟು ಒಂದು ರೀತಿ ಸಮುದಾಯಶಯನ ಕೇಳಿರ್ತಕ್ಕಂಥದ್ದು. ಈ ನಡುವೆ ರಾಜ್ಯ ಸರ್ಕಾರಕ್ಕೆ ಕಾರಣ ಕೇಳಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು, ಈ ಎಲ್ಲಾ ಬೆಳವಣಿಗೆಗಳ ನಡುವೆ ತೀವ್ರ ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ತಮ್ಮ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಂತಹ ಒಂದು ನಿರ್ಣಯ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲೊಂದು ಕಡೆಯಾಗಿ ಸಿದ್ದರಾಮಯ್ಯನನ್ನ ಸೇಫ್ ಮಾಡಬಹುದಾ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ. ಯಾಕಂತ ಹೇಳಿದ್ರೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವೇ ಖುದ್ದು ಈ ಒಂದು ಆರೋಪ ಕೇಳಿಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ನೋಟಿಸ್ ಅನ್ನು ತಿರಸ್ಕಾರ ಮಾಡಬಹುದೇ, ಮತ್ತೊಂದು ಕಡೆಗೆ ನೋಟಿಸ್ಗೆ ಉತ್ತರವನ್ನು ಕೊಡುವಂಥದ್ದು ಯಾವ ರೀತಿಯಾಗಿ ಅಂದರೆ ಮುಖ್ಯಮಂತ್ರಿಗಳು ಅಂದರೆ ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ನಿವೇಶನಗಳು ಹಂಚಿಕೆ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರಲಿಲ್ಲ, ಅವತ್ತು ವಿಪಕ್ಷ ಸ್ಥಾನದಲ್ಲಿದ್ದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಒಂದು ನಿವೇಶನಗಳು ಹಂಚಿಕೆಯಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇಲ್ಲ, ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂಥ ಪ್ರಭಾವವನ್ನು ಬೀರಿಲ್ಲ ಅನ್ನುವಂಥ ನಿಟ್ಟಲ್ಲಿ ಹೀಗಾಗಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂಥ ಒಂದು ಅಗತ್ಯವಿಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದು ಸಾಲಿನ ನಿರ್ಣಯವನ್ನು ಸಂಪುಟ ಸಭೆ ಕೈಗೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೋ ದೂರ ಉಳಿಯುವಂಥ ಒಂದು ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ತಮ್ಮ ವಿರುದ್ಧವೇ ಈ ಒಂದು ಆರೋಪ ಕೇಳಿಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲಿದ್ದು ಆ ನಿರ್ಣಯವನ್ನು ಪಾಸ್ ಮಾಡೋದು ಸೂಕ್ತ ಅಲ್ಲ, ಹೀಗಾಗಿ ಅಲ್ಲಿ ಅದರಿಂದ ದೂರ ಉಳ್ಕೊಂತಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧದ ಸಿಬಿಐ ಕೇಸನ್ನು ವಾಪಸ್ ಪಡೆಯುವಂಥ ಒಂದು ವಿಚಾರವಾಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಸಂಪುಟ ಸಭೆಗೆ ಗೈರು ಹಾಜರಾಗಿದ್ದರು. ಅದೇ ರೀತಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಗೈರು ಹಾಜರಾಗ್ತಾರೆ. ಇದು ಒಂದು ಕಡೆ ಆದರೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಹಗರಣ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ನಾನು ಹಲವಾರು ಬಾರಿ ಹೇಳಿದ್ದೀನಿ, ಮೂಡ ಹಗರಣದಲ್ಲಿ ನನ್ನ ಪಾತ್ರ ಇಲ್ಲ. ಅದು ಅಂದರೆ ನನ್ನ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವ್ರಿಗೆ ಅವರ ಒಂದು ಕುಟುಂಬ ಗಿಫ್ಟ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಸೈಟ್ಗಳು, ಹೀಗಾಗಿ ಕಾನೂನು ಪ್ರಕಾರವೇ ಮೂಡ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪಾರ್ವತಿಯವ್ರಿಗೆ ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅವತ್ತು ನಾನು ವಿಪಕ್ಷ ಸ್ಥಾನದಲ್ಲಿದ್ದೆ, ಆದರೂ ಕೂಡ ವಿರೋಧ ಪಕ್ಷದವರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ವಿರೋಧ ಪಕ್ಷದವರ ಷಡ್ಯಂತ್ರಕ್ಕೆ ನಮ್ಮ ಪಕ್ಷದವರು ಕೂಡ ಎಲ್ಲವನ್ನ ಕಡೆಗೆ ಕೈ ಜೋಡಿಸಿದ್ರ ಅಂಥದ್ದೊಂದು ಮಾಹಿತಿ ಕೂಡ ನನಗೆ ಲಭ್ಯ ಆಗಿರ್ತಕ್ಕಂಥದ್ದು. ಆದರೆ ನಾನು ಯಾವುದೇ ರೀತಿಯಾದಂಥ ತಪ್ಪನ್ನ ಮಾಡಿಲ್ಲ. ಒಂದು ವೇಳೆ ಅಂದರೆ ರಾಜ್ಯಪಾಲರಿಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಬೇಡ ಅನ್ನುವಂಥ ನಿರ್ಣಯವನ್ನು ಪಾಸ್ ಮಾಡೋಣ, ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ಬಳಿಕವೂ ಕೂಡ ಏನು ಹೈಕಮಾಂಡ್ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ಒಂದು ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಯಾಕಂತ ಹೇಳಿದ್ರೆ ನಾನು ಯಾವತ್ತೂ ಕೂಡ ತಪ್ಪನ್ನು ಮಾಡಿಲ್ಲ, ಕಾನೂನಿಗೆ ನಾನು ಬದ್ಧವಾಗಿರ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೆಲ ಸಚಿವ ಸಂಪುಟದ ಉದ್ಯೋಗಿಗಳು ಕಾನೂನು ಹೋರಾಟಕ್ಕೂ ಕೂಡ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಹೈಕೋರ್ಟ್ ಮೆಟ್ಟಿಲಿರುವಂಥದ್ದು, ಬಳಿಕ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂಥದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಮೂಡ್ ಅಂತೂ ಔಟ್ ಆಗಿದೆ, ಮೂಡ ಪ್ರಕರಣದಿಂದ ಏನೇನಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.